ಗಿಡದಲ್ಲಿ ನೋಡಿ ಮೂವತ್ತೈದು ಕಾಯಿ ಮೂವತ್ತೈದು ಕಾಯಿ ಬಿಟ್ಟಿದೆ. ಶೇಂಗಾ ಹೆಂಗೈತ್ರಿ? ಶೇಂಗಾ ಚಲೋ ಐತ್ರಿ. ಚಲೋ ಐತ್ರಿ. ನಿಮ್ಮ ಊರಾಗ ಹಿಂಗ ಯಾವ್ರ ಶೇಂಗಾ ಬಂದಾವೇನ್ರಿ? ಯಾವ ಇಳದಿಲ್ರಿ. ಹಿಂಗ ಇಷ್ಟ ಇಳದಿಲ್ರಿ. ಕಾಯಿ ಹೆಂಗೈತ್ರಿ? ಕಾಯಿ ಚಲೋ ಐತ್ರಿ. ಕಾಯಿ ಚಲೋ ಐತ್ರಿ. ಹ್ಞೂನ್ರಿ. ಗಟ್ಟಿಕಾಯಿ ಐತ್ರಿ? ಗಟ್ಟಿಕಾಯಿ ಐತ್ರಿ. ಅಜ್ಜಿ ನಿಮ್ದು ಯಾವ್ರಿ? ನೀವು ಮರ್ಕಟ್ಟಿರಿ. ಹ್ಞೂ, ಶೇಂಗಾ ಕೇಳಾಕ ಬಂದ ಬರಾಕತ್ತೀರಿ ಈಗ ನೀವು? ಶೇಂಗಾ ಹೆಂಗೈತೆ ಸ್ವಲ್ಪ ಹೇಳ್ರಲ್ಲ. ಒಂದ್ ನಂಬರ್ ಐತ್ರಿ. ಇಲ್ಲಿ ಮಾಲಕ್ರ ಅದಾರ. ಮಾಲಕ್ರ ನಿಮ್ದು ಅಭಿಪ್ರಾಯ ಏನ್ರಿ? ನಮ್ಮ ಮಗ ಈಗ ಹೊಸದಾಗ ಹೊಲ ಮಾಡಾನು, ಅದು ಗೊಬ್ಬರ ಬೆಳೆಸಾನು. ಇದೊಂದ್ ಸಲ ಶೇಂಗಾ ಚಲೋ 35-45 ಕಾಯಿ ಹಿಡ್ದೈತಿ. ಶೇಂಗಾ, ಕಡಲೆ ಬೀಜ ಮತ್ತು ಸೋಯಾಬೀನ್ ಹಾಕಿದ್ದೇವೆ. ಇದಕ್ಕೆ ಯಾವುದೇ ತರ ಕೆಮಿಕಲ್ ಬಳಸಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಮಾಡಿರೋದು. ಇದು ನೋಡಿ ಕಡಲೆ ಬೀಜ, ಬರೀ ಬೀಜೋಪಚಾರ ಮಾಡಿದೀವಿ. ಮತ್ತೆ ಒಂದು ಗೋಲ್ಡನ್ ಸಾಯಿಲ್ ಅವ್ರ ಪ್ರಾಡಕ್ಟ್ ಯೂಸ್ ಮಾಡಿ ದೊಡ್ಡಬಳ್ಳಾಪುರದಿಂದ ತರಿಸಿದ್ರು. ಗೋಲ್ಡನ್ ಸಾಯಿಲ್ ಅಂತ ಅವ್ರ ಪ್ರಾಡಕ್ಟ್ ಯೂಸ್ ಮಾಡಿ ಬರೀ ಬೀಜೋಪಚಾರ ಮಾಡಿ ಮತ್ತೆ ಗ್ರೀನ್ ಗೋಲ್ಡ್ ಅಂತ ಒಂದು ಕೊಟ್ಟಿದ್ರಿಂದ ಇದು ನೋಡಿ. ಆಮೇಲೆ 15 ದಿವಸ ಆದ್ಮೇಲೆ ಇದು ಎಷ್ಟು ದಿವಸದಿದೆ ಈಗ? ಸರಿಸುಮಾರು ಕರಡೆಕಾಯಿ ಕಡಲೆ ಬೀಜ ಮುಂಚೆ ಬೀಜೋಪಚಾರ ಮಾಡಿದ್ರೆ ಹಾಂ, ಆಮೇಲೆ ಮಳೆ ಆಯ್ತಾ? ಎಷ್ಟು ದಿವಸ ಆಗಲಿಲ್ಲ ನೀವು ಬಿತ್ತಿದ ನಂತರ? ನೀವು ಬಿತ್ತಿದ ನಂತರ ಎಷ್ಟು ದಿವಸಕ್ಕೆ ಮಳೆ ಆಯ್ತು? ಭೂಮಿ ತೇವಾಂಶ ಇರಲಿಲ್ಲ, ತೇವಾಂಶ ತುಂಬಾ ಪ್ರಮಾಣ ಕಮ್ಮಿ ಇತ್ತು. ಇದು ಬಿತ್ತವರು ಇದು ನಾಟೋದು ಡೌಟ್ ಅಂತ ಹೇಳಿದ್ರು. ಅಲ್ಲ, ನಾಟಿ ಬರೋದು ಬರೋದಿಲ್ಲ ಭರವಸೆ ಇದ್ದಿರಲ್ಲ. ನಮಸ್ಕಾರ ರೈತ ಬಾಂಧವರೇ, ನಾವು ಇಲ್ಲಿ ಬೆಳಗಾಂ ಜಿಲ್ಲೆಯ ಬೆಳಗಾಂ ತಾಲೂಕಿನ ಗನ್ಕೋಪ್ ಎಂಬ ಗ್ರಾಮದಲ್ಲಿದ್ದೇವೆ. ರಾಘವೇಂದ್ರ ನಲ್ವಡಿಯವರು ಒಂದೂವರೆ ಎಕರೆ ಶೇಂಗಾ ಕಡಲೆಕಾಯಿ ಬೆಳೆಗೆ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿದ್ದಾರೆ, ಅವ್ರ ಅಭಿಪ್ರಾಯನ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಸ್ನೇಹಿತರಾದ ನಾಗನಗೌಡ ಪಾಟೀಲ್ ಅವರು ಹಾಂ ಸರ್ ಗೋಲ್ಡನ್ ಸಾಯಿಲ್ ಬಳಸಿ ಇದನ್ನು ಹಾಕಿ ಅಂತ ಹೇಳಿದರು. ನನಗೆ ಮುಂಚೆಯಿಂದ ಆರ್ಗ್ಯಾನಿಕ್ ಮಾಡೋದು ಇಂಟ್ರೆಸ್ಟ್ ಇತ್ತು, ಅದರಿಂದ ಬೀಜೋಪಚಾರ ಗೋಲ್ಡನ್ ಸಾಯಿಲ್ ಅವ್ರದ್ದು ಬೀಜೋಪಚಾರ ಬಳಸಿ ಇದನ್ನು ಕಡಲೆ ಬೀಜ ಬಿತ್ತಿದ್ವಿ. ಕಡಲೆ ಬೀಜ ಬಿತ್ತಿದ ಮೇಲೆ ಇದು ಬಿತ್ತಿ ಒಂದು 1 ಮಂತ್ಗೆ ಇದಕ್ಕೆ ಇದನ್ನು ಡ್ರೆಂಚ್ ಪವರ್ ಬೆಚ್ ಅನ್ನೋ ಒಂದು ಡ್ರೆಂಚನ್ನು ಕೊಟ್ಟಿದ್ವಿ ಅಷ್ಟೇ. ಓಕೆ. ಆಮೇಲೆ ಬಿತ್ತಿದ 15-20 ದಿವಸದ ಒಳಗಡೆ ಒಂದು ಗ್ರೀನ್ ಗೋಲ್ಡನ್ ಸ್ಪ್ರೇ ಮಾಡಿದ್ದೆ. ಅದಾದಮೇಲೆ ಒಂದೂವರೆ ತಿಂಗಳ ಒಳಗಡೆ ಇದಕ್ಕೆ ಒಂದು ವೆಚ್ ಪವರ್ ಅನ್ನೋದು ಡ್ರೆಂಚಿಂಗ್ ಪೂರ್ತಿ ಇದೆ ಅಷ್ಟೇ. ಹಾಂ, ರೂಟಿಗೆಲ್ಲ ಕೊಟ್ಟಿದ್ದಾರೆ. ರೂಟಿಗೆಲ್ಲ ಸ್ಪ್ರೇ ಆಗಿದೆ. ಇದಕ್ಕೆ ರಾಸಾಯನಿಕ ಏನು ಬೆಳೆಸಿದಾರೇನು ಸರ್? ರಾಸಾಯನಿಕ ಯಾವುದೇ ಯೂಸ್ ಮಾಡಿಲ್ಲ. ರಾಸಾಯನಿಕ ಮುಂಚೆ ಅಂದರೆ ಇಂಟ್ರೆಸ್ಟು ಇಲ್ಲ, ಅದು ರಾಸಾಯನಿಕನ ಬಳಸೋದಿಲ್ಲ. ಓಕೆ ಸರ್. ಇದಕ್ಕೆಲ್ಲ ನ್ಯಾಚುರಲ್ ಆಗಿ ಏನು ಬಯೋ ಇದು ಗೋಲ್ಡನ್ ಸಾಯಿಲ್ ಅವ್ರ ಪ್ರೊಡಕ್ಟ್ಸ್ ಏನಿದೆ ಅದಷ್ಟೇ ಬಳಸಿರೋದು. ಓಕೆ. ಈ ಪವರ್ ಗ್ರೀನ್ ಗೋಲ್ಡ್ ಮತ್ತು ಬೀಜೋಪಚಾರ ಮುಗೀತು. ಇಲ್ಲಿಗೆ ಬೆಳೆ ಈಗ ಆಲ್ರೆಡಿ ಬೆಳೆ ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತಲು ಗದ್ದೆಯವರೆಲ್ಲ ನೋಡಿ ಒಳ್ಳೆ ಅಪ್ರಿಸಿಯೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಶೇಂಗಾ ಅಂತ ಹೇಳಿದ್ದಾರೆ. ಕಂಪೇರ್ ಟು ಅವ್ರಿಗೂ ಯಾರು ಯಾವುದೇ ಥರ ರಾಸಾಯನಿಕ ಬಳಸಬೇಡಿ. ಯಾವುದೋ ಒಂದು ಆರ್ಗ್ಯಾನಿಕ್ ಒಳ್ಳೆ ನಂಬಿಕಸ್ಥ ಕಂಪ್ನಿಗಳ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳನ್ನ ಬಳಸಿ, ಅದರಲ್ಲಿ ಮೋಸ ಇದೆ. ಒಳ್ಳೆ ಕಂಪ್ನಿ ಬಳಸಿ. ಇದೊಂದು ಬೇಕಿದ್ರೆ ನೀವು ಗೋಲ್ಡನ್ ಸಾಯಿಲ್ ಬಳಸಿ ನೋಡಿ, ನಮ್ಮ ವಿಶ್ವಾಸ ಮೇಲೆ ಒಂದ್ಸತಿ ಬಳಸಿ ನೋಡಿ. ಓಕೆ. ಒಂದು ಪ್ರಾಯೋಗಿಕವಾಗಿ ಒಂದು 10 ಗುಂಟೆನೋ 15 ಗುಂಟೆನೋ ಅಥವಾ 1 ಎಕರೆನೋ ನಿಮ್ಮ ಲ್ಯಾಂಡ್ ಅನುಕೂಲತೆ ಮೇಲೆ ಒಂದು ಪ್ರಾಯೋಗಿಕವಾಗಿ ಇದನ್ನು ಮಾಡಿ ನೋಡಿ, ನಿಮ್ಗೆ ಯಾವುದೇ ಥರ ಲಾಸ್ ಆಗಲ್ಲ, ಮಾಡಿ ನೋಡಿ. ಸರ್, ಬೀಜೋಪಚಾರ ಮಾಡಿದ್ರಲ್ಲ, ಇದಕ್ಕೆ ಬೀಜೋಪಚಾರ ಮಾಡಿದ್ಮೇಲೆ ನಿಮ್ಗೆ ಏನು ಡಿಫ್ರೆನ್ಸ್ ಕಾಣ್ತಿದ್ದು? ಬೀಜೋಪಚಾರ ಮಾಡೋದ್ರಿಂದ 2 ಬೆನಿಫಿಟ್ ಇದೆ. ಹಾಂ ಸರ್. ಒಂದನೇದ್ದು ನಿಮ್ಮದು ಬೀಜ ಫೇಲ್ ಆಗಲ್ಲ. ಹಾಂ. ಎರಡನೇದ್ದು ಮಳೆ ಬರಲಿ ಮಳೆ ಬರದೇ ಇರಲಿ, ಹಾಂ ಸರ್, ಹಸಿ ಬಿಸಿ ಗದ್ದೆ ಇರಲಿ ಅಥವಾ ಪೂರ್ತಿ ಒಣಗಿರಲಿ ಏನೇ ಆದ್ರೂ ನೆಕ್ಸ್ಟ್ ಮಳೆ ಬಂದ ತಕ್ಷಣ ಅದು ಬೀಜ ಆಟೋಮೆಟಿಕ್ಕಾಗಿ ಅದು ಬಂದೇ ಬರುತ್ತೆ 100%. ಯಾಕಂದರೆ ನಮ್ಮದು ಹಾಗೆ ಆಗಿತ್ತು. ಹಾಂ ಸರ್. ಫಸ್ಟಿಗೆ ಬೀಜ ಬಿತ್ತಿದಾಗ ಒಂದು ಭಾಗ ಹಸಿ ಬಿಸಿ ಇತ್ತು, ಅಂದರೆ ಹಸಿ ಗದ್ದೆ ಸ್ವಲ್ಪ ಹಸಿ ಸ್ವಲ್ಪ ಒಣಗದ್ದೆ ಇತ್ತು. ಅದರಲ್ಲಿ ಯೂಶ್ವಲಿ ಎಲ್ಲ ಬೀಜಗಳು ಫೇಲ್ ಆಗ್ತವೆ. ಓಕೆ ಸರ್. ಆಮೇಲೆ ಒಂದು ಗದ್ದೆ ಅಂತ ಕಂಪ್ಲೀಟ್ ಆಗಿ ಒಣಗಿಬಿಟ್ಟಿದ್ದು ಸೈಡಲ್ಲಿ. ಓಕೆ ಓಕೆ. ಅಲ್ಲಿ ಬೀಜ ಫೇಲ್ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಯಾವುದೇ ಬೀಜಕ್ಕಾಗಲಿ ಏನಾದರೂ ಒಂದು ಟೈಮ್ ಲಿಮಿಟೇಷನ್ ಇರುತ್ತೆ. ಆದರೂ ಇಲ್ಲಿ ನಾವು ಬಿತ್ತಿದ 15 ದಿವಸ ಆದಮೇಲೆ ಮಳೆ ಆಯಿತು. ಹಾಂ ಸರ್. ಮಳೆ ಆದರೂ ನಮ್ದು ಯಾವುದೇ ಬೀಜನೂ ಫೇಲ್ ಆಗಿಲ್ಲ, ಕಾಯಿಗಳು ಬಿಡ್ತವೆ ಅಂತ ಹೇಳ್ತಾರೆ.
ಎಷ್ಟು ನಿಮ್ಮ ಲೆಕ್ಕಲ್ಲಿ ಕಾಯಿ ಸಂಖ್ಯೆ ಎಷ್ಟು ಇರ್ಬೋದು ಸರ್ ಈಗ ಒಂದು ಗಿಡದಲ್ಲಿ? ಈಗ ನಾವು ಮೊನ್ನೆ ಒಂದು ತೆಗೆದು ನೋಡಿದ್ವಿ, ಅದರಲ್ಲಿ ಒಂದು 30 ಮೇಲಿತ್ತು ಕಾಯಿ. ಇವಾಗ ಜಸ್ಟ್ ಒಂದು ಆ ಕಡೆ ಗದ್ದೆಯಲ್ಲಿ ತೆಗೆದು ನೋಡಿದ್ವಿ, ಅದರಲ್ಲಿ ಒಂದು 20 ಮೇಲಿದೆ ಕಾಯಿ. ಓಕೆ ಓಕೆ. ಅದು ನಾಟಿ ಕಾಯಿ ಅಂದರೆ ಚಿಕ್ಕ ಚಿಕ್ಕ ಕಾಯಿ, ಒಂದರಲ್ಲಿ ಎರಡೇ ಇರುತ್ತೆ. ಓಕೆ ಓಕೆ. ಒಳ್ಳೆ ಹೆಲ್ದಿಯಾಗಿ ಚೆನ್ನಾಗಿ ಬಂದಿದೆ. ಅದಕ್ಕೆ ಬೀಜೋಪಚಾರ ಭಾಳ ಇಂಪಾರ್ಟೆಂಟು. ನೀವು ಯಾವುದೇ ಮಾಡಿ ಬೀಜೋಪಚಾರ ಮಸ್ಟ್ ಮಾಡಲೇಬೇಕು. ಬೀಜೋಪಚಾರ ಮಾಡೋದ್ರಿಂದ ನಿಮಗೆ ಲಾಭ ಇದೆ, ಅದರಿಂದ ನಷ್ಟ ಇಲ್ಲ. ಬೀಜೋಪಚಾರ ಮಾಡಿದ್ಮೇಲೆ ಅವರು ಏನು ಪ್ರೊಸೀಜರ್ ಹೇಳ್ತಾರೋ ಅದ್ರ ಪ್ರಕಾರ ನೀವು ಅದನ್ನು ಮಾಡಿದ್ರೆ. ನಮಗೆ ಗ್ರೀನ್ ಗೋಲ್ಡ್ ಸ್ಪ್ರೇ ಮಾಡಿದ್ರು ಮಾಡಿದ್ವಿ, ಡ್ರಿಂಚ್ ಹಾಕಂದ್ರು. ಓಕೆ. ಆಮೇಲೆ ಅದೇ ನೀವು ಆಮೇಲೆ ಅದಕ್ಕೆ ಸ್ವಲ್ಪ ಏನಾದರೂ ಹುಳುಗಳು ರೋಗಗಳು ಕಂಡಿದ್ರೆ ಅವ್ರು ಪೆಸ್ಟಿಸೈಡ್ ಕೊಡ್ತಾರೆ. ಓಕೆ. ಪೆಸ್ಟಿಸೈಡ್ ಸ್ಪ್ರೇ ಮಾಡಿ. ಓಕೆ. ಅದ ನಂತರ ನೀವು ಪೆಸ್ಟಿಸೈಡ್ ಸ್ಪ್ರೇ ಮಾಡಿದ್ಮೇಲೆ ನೀವು ಕೈಯನ್ನು ತೊಳ್ಕೊಳ್ಳೋದೇ ಊಟ ಮಾಡ್ಬೋದು, ಅಷ್ಟೊಂದು ಒಳ್ಳೆ ಸ್ಮೆಲ್ ಇದೆ, ಅಷ್ಟೊಂದು ಒಳ್ಳೆ ಇದೆ. ಓಕೆ. ಅದೇ ಕೀಟಗಳು ಸಹಿತ ನಿಮಗೆ ಯಾವುದೇ ಥರ ನಿಮಗೆ ಇದು ಹಾನಿ ಆಗಲ್ಲ. ಈಗ ಔಷಧಿ ಹೊಡಿಬೇಕಾದ್ರೆ ಸರ್ ನಿಮಗೆ ಏನ್ರ ಸೈಡ್ ಇಫೆಕ್ಟು, ಕೆಮ್ಮು ನೆಗಡಿ ಈ ತರ ಏನ್ರ ಇಫೆಕ್ಟ್ ಆಗ್ತಾ ಇದೆ ಈಗ? ಇಲ್ಲ ಇಲ್ಲ, ಇದು ಬಂಪಿಂದ ನಾವು ವಾಸನೆ ತಗೋತಾ ಇದ್ದೀವಿ. ಓಕೆ ಓಕೆ ಓಕೆ. ಭೂಮಿ ಹೆಂಗಾಗಿದೆ ಸರ್ ಈಗ? ವೆಜ್ ಪವರ್ ಕೊಟ್ಟಿರೋದ್ರಿಂದ ನಿಮಗೆ ಭೂಮಿ ಹೆಂಗಾಗ್ತಾ ಇದೆ? ಇಲ್ಲಂತೂ ಈಗ 8 ದಿನ ಸತತವಾಗಿ 8 ದಿನ ಮಳೆ ಇದೆ ಈಗ. ಆದರೂ ನಾವು ಪ್ಲಾಟ್ದಲ್ಲಿ ವಿಸಿಟ್ ಮಾಡಿದ್ದೀವಿ, ಈಗ ನಮ್ಮ ಕಾಲಿಗಂತೂ ಮಣ್ಣು ಹತ್ತಾ ಇಲ್ಲ. ನಿಮಗೆ ಹೆಂಗೆ ಅನಿಸ್ತಾ ಇದೆ ಸರ್ ಈಗ? ಹಾಂ ಸರ್. ಹಾಂ, ಇದು ಇದೆ ಕಂಟಿನ್ಯೂಸ್ ಆಗಿ ಮಳೆ ಆಗಿದೆ, ಇವತ್ತೇ ಮಳೆ ಇಲ್ಲ. ಅದೇ ಗಿಡ ತೋರಿಸಿ ಸರ್, ಹಂಗೆ ಸ್ವಲ್ಪ ನೋಡಿ ಸರ್. ನೋಡಿ, ಗಿಡ ಒಳ್ಳೆ ಹೈದಿದೆ. ಫ್ಲವರಿಂಗ್ ಈಗ ಸ್ಟಾರ್ಟ್ ಆಗಿದೆ ಸರ್. ಒಂದು ಮೊಳ ಇದೆ. ಹಾಂ ಸರ್, ಒಂದು ಮೊಳ ಗಿಡ ಇದೆ ನೋಡಿ. ರೂಟ್ ಎಲ್ಲ ಎಷ್ಟು ಡೆವಲಪ್ ನೋಡಿ, ರೂಟ್ ಅಂತೂ ಚೆನ್ನಾಗಿದೆ. ಸಾಯಿಲ್ ಪ್ರಾಡಕ್ಟ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಅದನ್ನ ನಾನು ಈಗ ಬಳಸಿದ್ದೀನಿ, ಟ್ರಸ್ಟ್, ಅದೊಂದು ನಂಬಿಕೆ. ಓಕೆ ಓಕೆ. ಅಂದ್ರೆ ಆ ಪ್ರಾಡಕ್ಟ್ ನೀವು ಯೂಸ್ ಮಾಡೋದ್ರಿಂದ, ಓಕೆ, ಆ ಪ್ರಾಡಕ್ಟ್ ನಿಮಗೆ ಯೂಸ್ ಮಾಡೋದ್ರಿಂದ ಕ್ವಾಲಿಟಿ ಗೊತ್ತಾಗುತ್ತೆ. ಓಕೆ, ಕ್ವಾಲಿಟಿ ಇದೆ ಅದರಲ್ಲಿ, ಯೂಸ್ ಮಾಡ್ಬೋದು. ನೀವು ಯೂಸ್ ಮಾಡಿ ಆಮೇಲೆ ನೀವು ತಿಳಿಸಿ, ಏನು ತೊಂದರೆ ಇಲ್ಲ. ಅದೇನು ಪ್ರಾಡಕ್ಟ್ ಏನು ಅಷ್ಟು ದುಬಾರಿ ರೇಟ್ ಅಥವಾ ಕಾಸ್ಟ್ಲಿ ಹಂಗೇನಿಲ್ಲ, ರೀಸನೇಬಲ್ ಪ್ರೈಸ್ ಇದೆ. ಕೆಮಿಕಲ್ ಕಂಪೇರ್ ಮಾಡಿದ್ರೂ ಅದೇ ಜೀರೋ ಕೆಮಿಕಲ್ ಯೂಸ್ ಮಾಡಿ ಮಾಡಿದ್ದಾರೆ ಅದನ್ನ. ಯಾವುದೋ ಥರದ ಕೆಮಿಕಲ್ ಮಿಕ್ಸ್ ಇಲ್ಲ, ಭೂಮಿಗೆ ಹಾನಿ ಇಲ್ಲ, ಭೂಮಿಗೂ ಹಾನಿ ಇಲ್ಲ, ನಿಮ್ಮ ಮನುಷ್ಯರಿಗೂ ಹಾನಿ ಇಲ್ಲ. ಓಕೆ, ನೀವು ಯೂಸ್ ಮಾಡ್ಬೋದು. ಒಳ್ಳೆ ಪ್ರಾಡಕ್ಟ್ ಮಾತ್ರ, ಒಳ್ಳೆ ಪ್ರಾಡಕ್ಟ್ ಇದೆ. ಅವ್ರದ್ದು ನಾವು ನೀವು ಎಷ್ಟು ಎಕರೆ ಜಮೀನಿಗೆ ಯೂಸ್ ಮಾಡಿದ್ದೀರಿ ಸರ್ ಈಗಿದ್ದ? ಟೋಟಲ್ 4 ಎಕರೆ ಯೂಸ್ ಮಾಡಿದ್ದೀವಿ. ಓಕೆ ಓಕೆ. ಕಡಲೆ ಬೀಜ. ಓಕೆ. ಮಾಡ್ತಾ ಇರೋರು ಇದಕ್ಕೆ ರಾಸಾಯನಿಕ ಬಳಸ್ತಾ ಇದ್ರು. ಆದ್ರೂ ನಾನು ಇದೇ ವರ್ಷ ಫಸ್ಟಿಗೆ ಆರ್ಗ್ಯಾನಿಕ್ ಬಳಸಿದ್ರು, ಭೂಮಿ ಅದಕ್ಕೆ ಒಳ್ಳೆಯ ಸ್ಪಂದನೆ ಕೊಟ್ಟಿದೆ. ವೆರಿ ಗುಡ್. ಅದೇ ಥರದ್ದು ಸೇಮ್ ಡೋಸೇಜ್ ಯೂಸ್ ಮಾಡಿದ್ರಾ ಸರ್? ಎಲ್ಲ ಸೇಮ್. ಕಡಲೆ ಬೀಜಕ್ಕೆ ಏನು ಯೂಸ್ ಮಾಡಿದ್ದೀವಿ, ಸೋಯಾಬೀನ್ಗೂ ಅದೇ ಯೂಸ್ ಮಾಡಿದ್ದೀವಿ, ಅದೇ ಪ್ರಾಡಕ್ಟ್ಸ್. ಓಕೆ ಓಕೆ. ನಮಗೆ ಪ್ರಾಡಕ್ಟ್ ಬಗ್ಗೆ ತೃಪ್ತಿ ಇದೆ, ಒಳ್ಳೆ ಪ್ರಾಡಕ್ಟ್ ಇದೆ. ಅದೇ ನಾನು ಹೇಳಿದ್ನಲ್ಲ, ನೀವು ಪ್ರಾಡಕ್ಟ್ಸನ್ನ ಸ್ಮೆಲ್ ಮಾಡ್ಬೋದು ಅಂತ. ಅದೇ ಅದೇ. ಯಾವುದೇ ಪೆಸ್ಟಿಸೈಡನ್ನಾಗಲಿ ಅಥವಾ ಯಾವುದೇ ಇದನ್ನು ಸ್ಮೆಲ್ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಸ್ಮೆಲ್ ಮಾಡ್ಬೋದು. ಓಕೆ ಓಕೆ. ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಸ್ಮೆಲ್ ಮಾಡಿದ್ದಾರೆ. ಓಕೆ ಓಕೆ. ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ? ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ. ಸೋಯಾಬೀನ್ಗೂ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದೆ ಸರ್ ಇದು? ಏ, ಸೋಯಾಬೀನ್ ನೋಡಿ, ಈ ಭೂಮಿಯಲ್ಲಿ ಇಷ್ಟು ಒಳ್ಳೆ ಹೆಲ್ದಿಯಾಗಿ ಬಂದಿದೆ ಅಂದರೆ. ಹಾಂ ಸರ್. ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಇರೋದೊಂದು ಶಕ್ತಿ ಇದೆ. ಹಾಂ, ಅದೇ. ನೀವು ಆರ್ಗ್ಯಾನಿಕ್ ಬೆಳೆದ್ರೆ ನಿಮ್ಮ ಭೂಮಿಗೂ ಲಾಭ, ನಿಮಗೂ ಲಾಭ. ನೋಡಿ ಇಲ್ಲಿ ಕಾಯಿಗಳು ಹೆಂಗೆ ಕಟ್ಟಿದ. ಚೆನ್ನಾಗಿದೆ ಕಾಯಿ ನೋಡಿ. ಎಷ್ಟು ತಿಂಗಳು ಸರ್ ಇದು? ಎಷ್ಟು ತಿಂಗಳು ಕ್ರಾಪ್ ಇದೆ? ಇದು ಕರೆಕ್ಟಾಗಿ 2 ತಿಂಗಳು ಕ್ರಾಪ್ ಇದೆ. ಓಕೆ ಓಕೆ. ನಾಳೆ 12ಕ್ಕೆ 2 ಮಂತ್ಸ್ ಆಗುತ್ತೆ. ಓಕೆ. ಮಳೆ ಪ್ರಮಾಣದ ಎಲ್ಲ ನೋಡಿದ್ರೆ ಇದೆಲ್ಲ 1.5 ತಿಂಗಳು ಒಳಗೆ. ಇದು ಕಾಯಿ ಕಟ್ಟೆ ಹೆಲ್ದಿ ಇತ್ತಲ್ಲ ಕ್ರಾಪ್. ಈಗ ಅವ್ರ ಕಡೆಯಿಂದ ಆರ್ಡರ್ ಹೆಂಗೆ ಮಾಡಿಸ್ಕೋತೀರಿ ಸರ್ ನೀವು?
ಕಂಪನಿ ಎಲ್ಲ ದುಡ್ಡು ತೊಗೊಂಡ್ಬಿಟ್ಟು ನಿಮಗೆ ಎಂಟೆಂಟು ದಿನ ಆದ್ರೆ ಫೋನ್ ಇದು ಮಾಡೋದಿಲ್ಲ ಏನಿಲ್ಲ ಆಮೇಲೆ ನಿಮಗೆ ಪ್ರಾಡಕ್ಟ್ ಕೊಟ್ಟಮೇಲೆ ಫಾಲೋ ಅಪ್ ಮಾಡ್ತಾರಾ ನಿಮ್ಮ ಜೊತೆ ಇಲ್ಲ ಪ್ರಾಡಕ್ಟ್ ಬಂದೇ ಬಿಡುತ್ತೆ ಅಷ್ಟು ಬೇಗ ಅದು ಟೂ ಡೇ ವಿದಿನ್ ಟೂ ಆರ್ ತ್ರೀ ಡೇಸ್ ಮ್ಯಾಕ್ಸಿಮಮ್ ಅಲ್ಲಿ ಬರುತ್ತೆ ಓಕೆ ನೀವು ನಿಮ್ಮ ಪ್ರಾಡಕ್ಟ್ ಯಾವಾಗ ಬೇಕು ಒಂದು 8 ದಿವಸ ಮುಂಚೆನೇ ನೀವು ತರಿಸಿಟ್ಕೊಂಡ್ಬಿಡಿ ಬೆಸ್ಟ್ ನಿಮಗೆ ಬೇಕಾದಾಗ ನೀವು ಅವ್ರಿಗೆ ಫೋನ್ ಮಾಡಿ ತರಿಸ್ಕೊಳ್ಳಿಕ್ಕಿನ್ನ ನಿಮಗೆ ಇಂಥ ಪ್ರಾಡಕ್ಟ್ ನಿಮಗೆ ಬೇಕಾಗ್ಬೋದು ಅಂತ ನೀವೇ ಒಂದು ಅಂದಾಜಿಸಿ ಅವ್ರ ಹತ್ರ ಫೋನ್ ಮಾಡಿ ನೀವು ಕೇಳ್ಕೊಳ್ಳಿ ಅವ್ರು ಯಾವ ಪ್ರಾಡಕ್ಟ್ ಅಂತಾರೋ ಅವ್ರನ್ನ ತರಿಸಿ ನೀವು ಅಡ್ವಾನ್ಸ್ ಆಗಿ ಇಟ್ಕೊಂಡ್ಬಿಡಿ ಓಕೆ ನಿಮಗೆ ಸ್ಪ್ರೇ ಮಾಡೋಕ್ಕೆ ಈಸಿ ಆಗುತ್ತೆ ಫಾಲೋ ಅಪ್ ಮಾಡ್ತಾರೆ ಸರ್ ಔಷಧಿ ಹೊಡೆದ್ರ ಮಾಡಿದ್ರೆಲ್ಲ ಕೇಳ್ತಾರೆ ಹಾಂ ಕೇಳ್ತಾರೆ ಕೇಳ್ತಾರೆ ಔಷಧಿ ಅಂದರೆ ಅದು ನಮ್ಮ ಜವಾಬ್ದಾರಿ ಆ್ಯಕ್ಚುಲಿ ಅವ್ರು ಕೇಳೋಕ್ಕಿನ ಅದನ್ನು ನಾವು ಕೇಳಬೇಕು ಯಾವ ಔಷಧಿ ಹೊಡಿಬೇಕು ಏನು ನಮ್ಮ ಬೆಳೆ ನಾವು ಕೇಳಬೇಕು ನಮ್ಮದೇ ಡ್ಯೂಟಿ ಅದು ಅವ್ರಿಗೆ ನಾವು ಕೇಳೋದಕ್ಕಿನ ಅವ್ರನ್ನ ನಾವು ಅವ್ರಿಗೆ ಕೇಳಬೇಕು ಯಾವ ಔಷಧಿ ಹೊಡಿಬೇಕು ಹೆಂಗೆ ಇದನ್ನು ಮಾಡಬೇಕು ಅಂತ ನಮ್ಮ ಮೇಂಟೆನೆನ್ಸು ನಾವು ಮಾಡಬೇಕು ನಿಮಗೆ ಇಳುವರಿ ಜಾಸ್ತಿ ಆಗ್ಬೋದು ಅನ್ನಿಸ್ತಾ ಇದೆ ಈ ವರ್ಷ ಇಳುವರಿ ಈಗ ನಾನು ಅವರಿಗೆ ಕೇಳಿದ್ದೀನಿ ಒಂದು 25 ಚೀಲ ಆಗ್ಬೋದು ಅಂತ ಹೇಳಿದ್ದಾರೆ ಮುಂಚೆ ರೈತರು ಹೇಳಿದ್ದಾರೆ ಓಕೆ ನಮ್ಮ ಅಂದಾಜಲ್ಲೇ ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ ಓಕೆ ನೋಡೋಣ ಇಳುವರಿ ಕ್ರಾಪ್ ಹೆಲ್ತ್ ಇದೆ ಕ್ರಾಪ್ ಹೆಲ್ತ್ ಇದೆ ಕ್ರಾಪ್ ಹೆಲ್ತ್ ಇದೆ ಈ ಅಕ್ಕಪಕ್ಕದ ರೈತರವರೆಲ್ಲ ಬಂದು ನೋಡಿ ಖುಷಿಯಾಗಿ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಕ್ರಾಪ್ ಅಂತ ಹೇಳಿದ್ದಾರೆ ಯಾವುದೇ ಹಾನಿ ಇಲ್ಲ ಅಂತ ಹೇಳಿದ್ದಾರೆ ಓಕೆ ಸರ್ ಓಕೆ ಅದಕ್ಕೆ ಆಯ್ತು ಸರ್ ಮತ್ತೆ ಕೇಳಬೇಕಾದ್ರೆ ಒಂದು ವಿಡಿಯೋ ಮಾಡೋಣ ಸರ್ ಮತ್ತೆ ಅವರಿಗೆ ಸರಿ ಸರ್ ಮೀಡಿಯಂ ಕಳಿಸೋಣ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾವು ಗಣಿಕೋಪ್ ಗ್ರಾಮದ ಬೈಲೊಂಗಲ್ ತಾಲೂಕು ಬೆಳಗಾವಿ ಜಿಲ್ಲೆ ಗಣಿಕೋಪ್ ಗ್ರಾಮದಲ್ಲಿ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಕಡಲೆಬೀಜ ಶೇಂಗಾವನ್ನು ಹಾಕಿದ್ದು ಇವತ್ತು ಕೇಳ್ತಾ ಇದ್ದೇವೆ ಎಲ್ಲ ಆರ್ಗ್ಯಾನಿಕಲ್ಲಿ ಮಾಡಿರೋದು ಗೋಲ್ಡನ್ ಸಾಯಿಲ್ ಅವರ ಬೀಜೋಪಚಾರ ಗೋಲ್ಡನ್ ಸಾಯಿಲ್ ಅವರ ಪ್ರಾಡಕ್ಟ್ ಬಳಸಿ ಮಾಡಿದ್ದೀವಿ ಇಳುವರಿ ಹೆಂಗೈತೆ ರೀ ಮಂತೇಶ್ವರ ಇಳುವರಿ ಚಲೋ ಐತಿ ಇಳುವರಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆಲ್ಲ ಗೋಲ್ಡನ್ ಸಾಯಿಲ್ ಅವ್ರ ಪ್ರಾಡಕ್ಟ್ ಯೂಸ್ ಮಾಡಿದ್ದೀವಿ ಬೀಜೋಪಚಾರ ಗ್ರೀನ್ ಗೋಲ್ಡ್ ಜೀರಕ್ಷಕ್ ಒಟ್ಟು 1 ಎಕರೆಯಲ್ಲಿ ಕಡಲೆ ಬೀಜ ಹಾಕಿದ್ದೀವಿ ಆರ್ಗ್ಯಾನಿಕಲ್ ಮಾಡಿರೋದು ಮತ್ತು ಎಲ್ಲ ಗೋಲ್ಡನ್ ಸಾಯಿಲ್ ಅವ್ರ ಪ್ರಾಡಕ್ಟ್ ಯೂಸ್ ಮಾಡಿದ್ದೀವಿ ಧನ್ಯವಾದ ಕಡಲೆ ಬೀಜ ಶೇಂಗಾ ಬೆಳೆದಿದ್ದು ಅದನ್ನು ಕೇಳ್ತಾ ಇದ್ದೇವೆ ಒಂದು 80% ಭಾಗ ಕಿತ್ತು ಕಾಳನ್ನು ಒಣ ಹಾಕಿದ್ದೇವೆ ಇದಕ್ಕೆ ಎಲ್ಲ ಗೋಲ್ಡನ್ ಸಾಯಿಲ್ ಅವರ ಆರ್ಗ್ಯಾನಿಕ್ ಔಷಧನ ಬಳಸಿದ್ದೇವೆ ಅವ್ರದ್ದು ಗ್ರೀನ್ ಗೋಲ್ಡ್ ವೆಜ್ ಪವರ್ ಮತ್ತು ಜೀರಕ್ಷಕ್ ಇದನ್ನು ಬಳಸಿ ಈ ಶೇಂಗಾ ಬೆಳೆದಿದ್ದು ಈಗ ಹರಿತಾ ಇದೆ ಇದು ಒಂದೇ ಗಿಡದಲ್ಲಿ ನೋಡಿ 35 ಕಾಯಿ ಬಿಟ್ಟಿದೆ ನಿಮ್ಮ ಹೆಸರೇನ್ವಾ ನಮ್ಮ ಹೆಸರು ಬಸವಾನಿ ಅವ್ರಿ ಯಾವ ಊರವ್ರಿ ಮರ್ಕಟ್ಟೆ ಅವ್ರಿ ಮರ್ಕಟ್ಟೆ ಅವ್ರ ಗಣಕೋಪ್ ಬಾಜುಕ್ ಮರ್ಕಟ್ಟಿ ಹ್ಞೂ ಶೇಂಗಾ ಹೆಂಗೈತ್ರಿ ಶೇಂಗಾ ಚಲೋ ಐತ್ರಿ ಚಲೋ ಐತ್ರಿ ಹ್ಞೂ ನಿಮ್ಮ ಊರಾಗ ಹಿಂಗೆ ಯಾವ ಶೇಂಗಾ ಬಂದಾವೇನ್ರಿ ಯಾವ ಇಳದಿಲ್ಲ ರೀ ಹಿಂಗ ಇಷ್ಟು ಇಳದಿಲ್ಲ ರೀ ಕಾಯಿ ಹೆಂಗೈತ್ರಿ ಕಾಯಿ ಚಲೋ ಐತ್ರಿ ಕಾಯಿ ಚಲೋ ಐತ್ರಿ ಗಟ್ಟಿ ಕಾಯಿ ಐತ್ರಿ ಗಟ್ಟಿ ಕಾಯಿ ಐತ್ರಿ ಅಜ್ಜಿ ನಿಮ್ದು ಯಾವ್ರಿ ನೀವು ಮರ್ಕಟ್ಟಿ ರೀ ಶೇಂಗಾ ಕೇಳಕ್ ಬಂದ ಬರಾಕತ್ತೀರಿ ಈಗ ನೀವು ಶೇಂಗಾ ಹೆಂಗೈತ್ ಸ್ವಲ್ಪ ಹೇಳ್ರಲ್ಲ ಶೇಂಗಾ ಏನು ಗಟ್ಟಿ ಮಾಲ್ರಿ ಹಾಂ ರೀ ಕುರ್ಮಾಸಿ ಮಾಲ್ ಒಂದು ನಂಬರ್ ಐತ್ರಿ ಯವ್ವ ನಿಮ್ಮ ಹೆಸರೇನುವ ನಾಚ್ಕೋಬೇಡ್ರಿ ಹೇಳ್ರಿ ಯವ್ವ ಹೇಳ್ರಿ ಹೇಳವ್ವ ಚಲೋ ಐತೆ ಅವ್ರ ಶೇಂಗಾ ಚಲೋ ಐತ್ರಿ ಅವ್ರು ನಾಚ್ಕೊಳಕತ್ತಾರು ಆ ಶೇಂಗಾ ಚಲೋ ಐತೆ ಅಂತ ಹೇಳಿದರು ಇಲ್ಲಿ ಮಾಲಕರು ಇದಾರೆ ಮಾಲಕರು ನಿಮ್ದು ಅಭಿಪ್ರಾಯ ಏನ್ರಿ ನಮ್ಮ ಮಗ ಈಗ ಹೊಸ ಹೊಲ ಮಾಡಾನು ಅದು ಗೊಬ್ಬರ
ಬೆಳೆಸ್ಯಾನು. ಇದೊಂದ್ ಸಲ ಶೇಂಗಾ ಚಲೋ 35-45 ಕಾಯಿ ಹಿಡ್ದೈತಿ, ಬೆಳಿ ಚಲೋ ಬಂದೈತಿ. ಅದ ಅಗಳೊಂದು ಕಾಯಿ ಕೊಟ್ಟಿನ ಈಗ.